Hi friends, welcome to Shawn Baby Foods. 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಇವತ್ತು ಓಟ್ಸ್ ವೆಜಿಟೇಬಲ್ ಕಿಚಡಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ರೆಸಿಪಿ, ಹಾಗೆ ಮಗುಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅರ್ಧ ಟೀಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ಕಾಲು ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಜಸ್ಟ್ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡಿಬಿಟ್ಟು ಅರ್ಧ ಟೊಮೆಟೊ, ಅರ್ಧ ಆಲೂಗಡ್ಡೆ, ಅರ್ಧ ಕ್ಯಾರೆಟ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಇವಾಗ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲೇ 10 ನಿಮಿಷ ಈ ತರಕಾರಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ನಾವು ಹಾಕಿರುವಂಥ ತರಕಾರಿಗಳೆಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ, ಈಗ ಈ ರೀತಿ ಒಂದು ಮ್ಯಾಷರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಕೆಲವೊಂದು ಮಕ್ಕಳು ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ತಿನ್ನೋದಿಲ್ಲ. ಸೊ ಲಾಸ್ಟಲ್ಲಿ ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಬೇಕಿದ್ರೆ ಮಗುಗೆ ತಿನ್ನಿಸ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು 2 ಟೇಬಲ್ ಸ್ಪೂನ್ ಓಟ್ಸ್ ಹಾಕ್ಕೊಳ್ಳಿ. ಓಟ್ಸ್ ಬೇಕಿದ್ರೆ ನೀವು ಪೌಡರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಚಿಕ್ಕ ಲೋಟದಲ್ಲಿ ಮತ್ತೆ ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಚಿಟಿಕೆಯಷ್ಟು ಅರಶಿನ, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕವರ್ ಮಾಡಿ ಲೋ ಫ್ಲೇಮ್ನಲ್ಲೇ 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ಓಟ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ಇದು ತಣ್ಣಗಾದಮೇಲೆ ಇನ್ನೂ ಒಂಚೂರು ಗಟ್ಟಿಯಾಗತ್ತೆ. ನೋಡಿ, ಮಗು ಇದೇ ಥರ ತಿನ್ನಲ್ಲ ಅನ್ನೋ ಹಾಗಿದ್ರೆ ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಬೇಕಿದ್ರೆ ನೀವು ತಿನ್ನಿಸ್ಬೋದು. ತಿನ್ನಿಸ್ಬೇಕಾದ್ರೆ ಇನ್ನೊಂಚೂರು ತುಪ್ಪ ಸೇರಿಸ್ಬಿಟ್ಟು ತಿನ್ನಿಸಿ. 8 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ ನೀವು ಇದನ್ನು ಮಾಡಿ ಕೊಡ್ಬೋದು. ತಿನ್ನಿಸೋ ಹಾಗಿದ್ರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ತಿನ್ನಿಸಿ. ದಿನದಲ್ಲಿ 1 ಟೈಮ್ ತಿನ್ನಿಸಿದ್ರೆ ಸಾಕು. ಈಗಾಗಲೇ ನಮ್ಮ ಚಾನಲಲ್ಲಿ ತುಂಬ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. 8 ತಿಂಗಳು, 7 ತಿಂಗಳು, 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆಲ್ಲ ಆ ರೆಸಿಪಿಗಳನ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಮಗುಗೆ ಸಂಬಂಧಪಟ್ಟ ರೆಸಿಪಿಗಳಾಗಿರ್ಬೋದು ಅಥವಾ ಬೇರೆ ವೀಡಿಯೋಗಳನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋ ಹಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.